నమస్తే ఫ్రెండ్స్, నేను మన ఇచ్చిన రక్ష రాజేశ్వరి, ఆస్ట్రాలజర్, వాస్తు స్పెషలిస్ట్, న్యూమాలజిస్ట్, స్పిరిచువల్ గురు, లా ఆఫ్ అట్రాక్షన్ కోచ్. ఓకే, ఇవత్తు నాకు లక్ష్మీ గాడ్ బగ్గే మాట్లాడాలి. ఎల్లరిగూ గొత్తు, గాడసెస్ లక్ష్మీ ఇండికేట్ ఫర్ వెల్త్. సో ఎస్టోన్ జన ఎస్టోన్ది స్ట్రగల్ పట్టును ಅವ್ರು ಅಂದ್ಕೊಂಡಿದ್ದು ಅವ್ರು ರೀಚ್ ಆಗೋಕ್ಕೆ ಆಗ್ತಾಯಿರಲ್ಲ. ಯಾವಾಗಲೂ ಸೇಮ್ ಪ್ರಾಬ್ಲಮ್ಸ್ ಇರುತ್ತೆ. ಒಂದು ಮನೆ ಕಟ್ಟೋಕ್ಕೂ ಆಗೋಲ್ಲ, ಒಂದು ವೆಹಿಕಲ್ ತೊಗೊಳಕ್ಕೂ ಆಗೋದಿಲ್ಲ. ಆಮೇಲೆ ಎಷ್ಟೊಂದು ಜನಕ್ಕೆ ತುಂಬ ಲಕ್ಸುರಿ ಲೈಫ್ ಲೀಡ್ ಮಾಡಬೇಕು, ಲೈಫ್ ಎಂಜಾಯ್ ಮಾಡಬೇಕು, ಅಬ್ರಾಡ್ ಟ್ರಿಪ್ ಪಡಿಬೇಕು, ಅದು ಇದು ಅನ್ನೋ ಆಸೆಗಳು ಇದ್ದೇ ಇರುತ್ತೆ. ಬಟ್ ಯಾವುದೇ ನೆರವೇರಿಸ್ಕೊಳಕ್ಕಾಗದೆ ಫುಲ್ಲು ಡಿಸಪಾಯಿಂಟ್ ಆಗೋಗ್ತಾರೆ. ಸೊ ಅಂಥವರು ನಿಜವಾಗ್ಲೂ ತಮ್ಮ ಜೀವನದಲ್ಲಿ ಎಂಜಾಯ್ ಮಾಡಬೇಕು, ಫುಲ್ ಲಕ್ಸುರಿ ಲೈಫ್ ಲೀಡ್ ಮಾಡಬೇಕು. ಯಾಕೋ ನಾವು ರಿಚೆಸ್ಟ್ ಪರ್ಸನ್ ಆಗಿ ಲೀಡ್ ಮಾಡಬೇಕು ಅನ್ನೋ ಸೀರಿಯಸ್ನೆಸ್ ಇರೋರು, ರಿಯಲಿ ಚಾಲೆಂಜ್ ಆಗಿ ತೊಗೊಂಡವರು, ಅವ್ರಿಗೆ ಈ ವಿಡಿಯೋ. ಸೊ ಇವ್ರು ಅವರ ಈ ಫಾಲೋ ಮಾಡಿದ್ರೆ 101% ದೇರ್ ಲೈಫ್ನಲ್ಲಿ ಏನೇನು ಡಿಸೈರ್ಸ್ ಇರುತ್ತೆ ಎಲ್ಲ ಫುಲ್ಫಿಲ್ ಆಗುತ್ತೆ. ಸೊ ಅವರು ಸಾಕ್ಷಾತ್ ಲಕ್ಷ್ಮಿನ ದರ್ಶನನೂ ನೋಡ್ಬೋದು. ಸೊ ಯಾವುದೇ ನಾವು ಒಂದು ಪೂಜೆ ಮಾಡಿದಾಗ ವಿಥೌಟ್ ಸಿದ್ಧಿ ಯಾವ ಮಂತ್ರನೂ ವರ್ಕ್ ಆಗೋಲ್ಲ. ನೀವು ಡೈಲಿ 108 ಟೈಮ್ಸ್ ಹೇಳಿ ಅಂದರೆ ಅದ್ರಲ್ಲಿ ಎಲ್ಲಿ ನಿಮ್ಮ ಲೈಫ್ನಲ್ಲಿ ಏನೋ ಒಂದು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಹೊರತು ನಿಮ್ಮ ಇಷ್ಟಾರ್ಥಗಳು ನೆರವೇರಲ್ಲ. ಸೊ ಒಂದು ಸಿದ್ಧಿ ಅಂತ ಮಂತ್ರ ಸಿದ್ಧಿ ಆದಾಗ ನಿಮಗೆ ಗೊತ್ತಿಲ್ಲದೇ ಅದು ಆಟೋಮೆಟಿಕ್ ಎಲ್ಲ ನಿಮ್ಮ ಇಷ್ಟಾರ್ಥಗಳು ನೆರವೇರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವಿಥೌಟ್ ಎನಿ ಮಂತ್ರ ಸಿದ್ಧಿ ಯಾವುದೇ ಮಂತ್ರ ವರ್ಕ್ ಆಗೋಲ್ಲ. ಸೊ ಎಷ್ಟೊಂದು ಜನ ಏನು ಮಾಡ್ತಾರೆ, ಯಾವುದೋ ಗೂಗಲ್ ಸರ್ಚ್ ಮಾಡೋದು, ಯೂಟ್ಯೂಬ್ ಸರ್ಚ್ ಮಾಡೋದು, ಯಾವುದೋ ಒಂದು ಮಂತ್ರ ತೊಗೊಳೋದು ಹೇಳೋದಾದರೂ ಅದು ವರ್ಕ್ ಆಗೋಲ್ಲ. ಏನಕ್ಕಂದರೆ ವಿಥೌಟ್ ಗುರುವಿಂದ ನಾವು ಅದನ್ನು ತೊಗೊಳ್ಬೇಕು. ಗುರುವಿಂದ ನಾವು ತೊಗೊಂಡು ಮಂತ್ರ ಚಾಂಟ್ ಮಾಡಿದಾಗಲೂ ನಮಗೆ ರಿಸಲ್ಟ್ ಬರೋದು. ಸೊ ನಮ್ಮ ಗುರು ಇಲ್ಲ, ನಾವು ಅಷ್ಟೊಂದು ಗುರುಗಳಿಗೆಲ್ಲ ಪೇ ಮಾಡೋಕ್ಕಾಗಲ್ಲ ಅಂದಾಗ ನೀವು ಏನು ಮಾಡ್ಬೋದು? ಇಟ್ಸ್ ವೆರಿ ಸಿಂಪಲ್. ಶಿವಕಿನ ಗುರು ಬೇಕಾಗಿಲ್ಲ ಯಾರಿಗೂ. ಶಿವ ಇಸ್ ಇನ್ ತಂತ್ರ, ಮಂತ್ರ ಎಲ್ಲ ಬೀಜರ ಮಂತ್ರ ರಚನೆ ಮಾಡಿದ್ದು ಗಾಡ್ ಶಿವ. ಸೊ ಶಿವನ ಭಕ್ತಿಯಿಂದ ಪ್ರೇ ಮಾಡಿ ನಮಗೆ ಈ ಮಂತ್ರ ನಾವು ಹೇಳಬೇಕು, ನಮಗೆ ಪರ್ಮಿಷನ್ ಗಾಡ್ ಕೊಡಿ, ಇದು ಸಕ್ಸಸ್ ಆಗಬೇಕು ಅಂತ ಶಿವನ ಭಕ್ತಿಯಿಂದ ಬೇಡಿ ನೀವು ಪ್ರೇ ಮಾಡಿದ್ರೆ ಸಾಕು. ಫಸ್ಟು ನೀವು ಗಣೇಶಕ್ಕೆ ಪ್ರೇ ಮಾಡಬೇಕು, ನಿಮ್ಮ ಆಬ್ಸ್ಟಕಲ್ಸ್ ಎಲ್ಲ ರಿಮೂವ್ ಮಾಡಿ ನೀವು ಮಾಡೋ ಈ ಸಾಧನದಲ್ಲಿ ಯಾವುದೇ ಅಡೆತಡೆಗಳು ಬರಬಾರ್ದು ಅಂತ. ನೆಕ್ಸ್ಟು ಶಿವ ಗಾಡ್ಗೆ ಪ್ರೇ ಮಾಡಿ ಓಂ ನಮ ಶಿವಾಯ ಅಂತ 108 ಹೇಳಿಬಿಟ್ಟು ಗುರು ಪರ್ಮಿಷನ್ ತೊಗೊಳ್ಬೇಕು. ನೆಕ್ಸ್ಟು ಲಕ್ಷ್ಮೀ ಪೂಜೆ ಮಾಡಬೇಕಂದ್ರೆ, ಲಕ್ಷ್ಮೀ ಮಂತ್ರ ಚಾಂಟ್ ಮಾಡಬೇಕಂದ್ರೆ ವಿಥೌಟ್ ವಿಷ್ಣು ನಾವು ಏನು ಚಾಂಟ್ ಮಾಡಿದ್ರು ಇಟ್ ಡಸನ್ ಗಿವ್ ರಿಸಲ್ಟ್. ಬಿಕಾಸ್ ಲಕ್ಷ್ಮೀ ಚಂಚಲೆ, ಎಲ್ಲಿ ವಿಷ್ಣು ಇರ್ತಾರೆ ಅಲ್ಲಿ ಯಾವಾಗಲೂ ಲಕ್ಷ್ಮೀ ನೆಲೆಸಿರ್ತಾರೆ. ಸೊ ಲಕ್ಷ್ಮೀ ವಿಷ್ಣು ಮಂತ್ರನ 108 ಟೈಮ್ಸ್ ಹೇಳಿ ಓಂ ನಮೋ ನಾರಾಯಣಾಯ ನಮಃ ಅಂತಲೂ 108 ಟೈಮ್ಸ್ ಹೇಳಿದರು ಹೇಳಿಬಿಟ್ಟು, ಆಮೇಲೆ ಕುಬೇರ ಮಂತ್ರ 108 ಟೈಮ್ಸ್ ಹೇಳ್ಬೋದು. ನಿಮ್ಗೆ ಇಷ್ಟವಾದದ ಕುಬೇರ ಮಂತ್ರ ಯಾವುದು ಈಸಿ ಅನಿಸುತ್ತೋ ಅದನ್ನು ತೊಗೊಂಡು ನೀವು 108 ಟೈಮ್ಸ್ ಹೇಳಿ, ಆಮೇಲೆ ಲಕ್ಷ್ಮೀನ ಪ್ರೇ ಮಾಡಬೇಕು ಸಂಕಲ್ಪ ತೊಗೊಂಡು. ಏನಕ್ಕೋಸ್ಕರ ನೀವು ಇದನ್ನು ಮಾಡ್ತಾ ಇದ್ದೀರಾ, ಇದರಿಂದ ನಿಮಗೇನು ಬೇಕು ಅನ್ನೋದನ್ನು ಸಂಕಲ್ಪ ತೊಗೊಂಡು 11 lakhs ಈ ಮಂತ್ರನ ನೀವು ಮಾಡಬೇಕು. ಮಂತ್ರ ಬಂದು ಶ್ರೀಮ್. ಸೊ ಡೈಲಿ 10,008 ಟೈಮ್ಸ್ ಹೇಳಿದ್ರೆ ವಿತಿನ್ 6 months ಯು ವಿಲ್ ರೀಚ್ 11 lakh. ನಿಮಗೆ 1,50,000 ನೀವು ಸೀದಿ ರಿಸಲ್ಟ್ ಗೊತ್ತಾಗ್ತಾ ಇರುತ್ತೆ ಸ್ಲೋ ಪ್ರೋಸೆಸ್ ಆಗಿ. ಬಟ್ ವೆನ್ ಯು ರೀಚ್ 11 lakhs ನಿಮಗೆ ಸಾಕ್ಷಾತ್ ಲಕ್ಷ್ಮೀ ದರ್ಶನವೂ ಆಗುತ್ತೆ, ನಿಮಗೆ ಲಕ್ಷ್ಮೀ ನು ಕಾಣಿಸ್ತಾರೆ. ಸೊ ನೀವು ಯಾವುದೇ ಕಾರಣಕ್ಕೂ ನೀವು 11 lakhs ರೀಚ್ ಮಾಡಿದ್ರೆ ಈ ಮಂತ್ರನ ಶ್ರೀಮ್ ಅನ್ನೋ ಬೀಜ ಮಂತ್ರನ, ನೀವೇ ನಿಮ್ಮ ಜೀವನದಲ್ಲಿ ಮಾತ್ರ ಪವರ್ಟಿ ಅಲ್ಲ, ನಿಮ್ಮ ತಲಾಂತರ ನಿಮ್ಮ ಮರಿಮಕ್ಕಳಿಗೂ ದರಿದ್ರ ಅನ್ನೋದೇ ಇರೋದಿಲ್ಲ. ನೀವು ಶ್ರೀಮಂತರಾಗಿ ಇರ್ತೀರ, ನಿಮ್ಮ ಮರಿಮಕ್ಕಳೆಲ್ಲ ಶ್ರೀಮಂತರಾಗಿ ಹುಡ್ತಾರೆ ಮತ್ತು ಶ್ರೀಮಂತರಾಗಿ ಸಾಯೋವರೆಗೂ ಇರ್ತೀರ. ಸೊ ಅಷ್ಟು ಬ್ಲೆಸ್ ನಿಮಗೆ ಸಿಗುತ್ತೆ. ಸೊ ನಿಮಗೆ ನಮ್ಮ ಜೀವನದಲ್ಲಿ ನಾವು ಬೇರೆಯವ್ರ ಥರ ಲಕ್ಸುರಿಯಾಗಿರಬೇಕು ಅನ್ನೋರು, ತುಂಬ ಆಸೆ ಇಟ್ಕೊಂಡಿರೋರು, ತುಂಬ ಲೈಫ್ನಲ್ಲಿ ಡಿಸಪಾಯಿಂಟ್ ಆಗಿರೋರು, ಈ ಶ್ರೀಮ್ ಬೀಜ ಮಂತ್ರನ ನಾ ಯು ಹ್ಯಾವ್ ಟು ರೀಚ್ 11 lakh ಡೈಲಿ 10,008 ಟೈಮ್ಸ್ ಹೇಳಿದ್ರೆ ಯು ವಿಲ್ ರೀಚ್ ವಿತಿನ್ 6 months. ಇನ್ನು ನಾವು ಬೇಗನೆ ಮಾಡ್ತೀವಿ ಅಂದರೆ ನೋ ಪ್ರಾಬ್ಲಮ್, ನೀವು 25,000 ಟೈಮ್ಸೇ ಹೇಳಬೇಕು. ಮೇಡಮ್ ಒಂದೇ ಸರಿ ಹೇಳಬೇಕಾ ಅಂತ ಕೇಳ್ಬೋದು, ಆ ಥರ ಏನಿಲ್ಲ. ನೀವು ಮಾರ್ನಿಂಗ್ 1,000 ಈವ್ನಿಂಗ್ 1,000 ಹೇಳಬೇಕು, ಇಲ್ಲಾಂದರೆ 10,000 ಮಾತ್ರ ಹೇಳ್ತೀವಿ ಡೈಲಿ 10,008 ಟೈಮ್ಸ್ ಅಂದರೆ ಮಾರ್ನಿಂಗ್ 1,500 ಈವ್ನಿಂಗ್ 1,500 ಹೇಳಿದ್ರು ಯು ವಿಲ್ ಗೆಟ್ ರಿಸಲ್ಟ್. ಸೊ ಈ ಥರ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಯು ವಿಲ್ ಸಿ ಯುವರ್ ಲೈಫ್ ಈಸ್ ಫುಲ್ ಆಫ್ ಚೇಂಜ್ಡ್ ಆ್ಯಂಡ್ ಯು ಫೀಲ್ ರಿಯಲಿ ಹ್ಯಾಪಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.